ಶಿರಾ ತಾಲೂಕಿನ ಪಟ್ನಾಟ್ನಳ್ಳಿ ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಶಾಸಕರಾದ ರಾಜೇಶ್ ಗೌಡ ಅವರು ಮಾತಾಡ್ತಾ ಇದ್ದಾರೆ. ಇಲ್ಲಿ 1 ಕೋಟಿ ವೆಚ್ಚದ ಶುಶ್ರೂಷಕರ ವಸತಿ ಗೃಹ ಮತ್ತು ಹೆಚ್ಚುವರಿ ಬೆಡ್ಗಳ ಒಂದು ಕೊಠಡಿಗಳಿಗೆ ಶಂಕುಸ್ಥಾಪನೆ ಕಾರ್ಯ ನೆರವೇರ್ತಾ ಇದೆ. ಈ ಶಂಕುಸ್ಥಾಪನೆ ಕಾರ್ಯವನ್ನು ನೆರವೇರಿಸಿ ಶಾಸಕರಾದ ರಾಜೇಶ್ ಗೌಡ ಅವರು ಮಾತಾಡ್ತಾ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪೇಸ್ವಾಮಿಯವರು, ತಾಲೂಕು ಪಂಚಾಯತ್ ಸದಸ್ಯರಾದ ಕೆ ಎಂ ಶ್ರೀನಿವಾಸ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪಾರ್ವತಮ್ಮ, ಟಿ ಎಚ್ ಒ ಅಫ್ಜಲ್ ರಹಮಾನ್, ಸದಸ್ಯರಾದ ಮೆಹರ್ತಾಜ್, ನಾಗರಾಜು, ಭೂತರಾಜು ಸೇರಿದಂತೆ ವೈದ್ಯಾಧಿಕಾರಿ ಪುರುಷೋತ್ತಮರವರು ಉಪಸ್ಥಿತರಿದ್ದಾರೆ. ಸಿಬ್ಬಂದಿ ವರ್ಗದವರು ಕೂಡ ಅವರಿಗೆ ಸ್ಪಂದಿಸಿ ಅವರಿಗೆ ತ್ವರಿತವಾಗಿ ತುರ್ತಾಗಿ ಚಿಕಿತ್ಸೆ ಬೇಕು ಅಂತ ಹೇಳಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಆಸ್ಪತ್ರೆ ಸಿಬ್ಬಂದಿಯವರು ಮಾಡ್ತಾ ಇದ್ದಾರೆ. ಮುಂದೆ ಕೂಡ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಯಾಕೆಂದರೆ ಸಾರ್ವಜನಿಕರು ಅನೇಕ ಬಾರಿ ಹೇಳ್ತಾರೆ, ಆಸ್ಪತ್ರೆಗೆ ಹೋದಾಗ ಕೆಲವೊಮ್ಮೆ ವೈದ್ಯರು ಇರಲ್ಲ ಹಾಗೆ ಹೇಳ್ಬಿಟ್ಟು ಕೇಳ್ತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ವೈದ್ಯರು ಸಿಬ್ಬಂದಿ ವರ್ಗದವರು ಕೂಡ ನರ್ಸಿಂಗ್ ಸ್ಟಾಫ್ ಇರ್ಬೋದು ಅಥವಾ ಇತರೆ ಆಸ್ಪತ್ರೆ ಸಿಬ್ಬಂದಿ ಇರ್ಬೋದು, ರೋಗಿಗಳು ಬಂದಾಗ ತಾವೆಲ್ಲರೂ ದಯಮಾಡಿ ಅತ್ಯಂತ ಕಾಳಜಿಯಿಂದ ಅವರ ಅನಾರೋಗ್ಯದ ಸ್ಥಿತಿಯನ್ನು ಗಮನಿಸಿ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೇಳ್ಕೊತೀನಿ. ಈಗಾಗಲೇ ಒಂದು ಹೆಚ್ಚುವರಿ ಬೆಡ್ಗಳನ್ನು ಈ ಆಸ್ಪತ್ರೆಗೆ ನಾವು ತರಬೇಕು ಅಂತ ಹೇಳ್ಬಿಟ್ಟು ಈ ಹೊಸ ಕಾಮಗಾರಿಯ ಮೂಲಕ ಒಂದು ಹೊಸ ಹೆಚ್ಚುವರಿ ಕೊಠಡಿಯು ಕೂಡ ನಿರ್ಮಾಣವಾಗ್ತಾ ಇದೆ. ಇದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಪಟ್ನಾಟ್ನಳ್ಳಿ ಆಸ್ಪತ್ರೆಯಲ್ಲಿ ರೋಗಿಗಳು ಭಾಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇನ್ನು ಹೆಚ್ಚುವರಿಯಾಗಿ ಸ್ಥಳಾವಕಾಶ ಏನು ಬೇಕಾಗಿರೋದ್ರಿಂದ ನಾವು ಇದು ವಿಸ್ತರಣೆ ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ತಾಲೂಕು ಆಡಳಿತ ಮತ್ತು ಇಲ್ಲಿನ ವೈದ್ಯಾಧಿಕಾರಿಗಳು ಅವರು ಮಾಡಿದ್ದಾರೆ. ಆದ್ದರಿಂದ ನಾವು ಎಲ್ಲರೂ ಕೂಡ ಈ ಸೌಲಭ್ಯಗಳನ್ನು ಉಪಯೋಗಿಸ್ಕೋಬೇಕು. ಈ ಪ್ರಮುಖವಾಗಿ ಈ ಒಂದು ಕೇಂದ್ರಕ್ಕೆ ಒಂದು ಆಂಬ್ಯುಲೆನ್ಸ್ ಕೊರತೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ಅನೇಕ ಸಾರ್ವಜನಿಕರು ಮುಂಚೆಯಿಂದ ಹೇಳ್ತಾ ಇದ್ದರು. ನಮ್ಮ ಶ್ರೀನಿವಾಸ್ ಅವರು ಕೂಡ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ತಿಪ್ಪೇಸ್ವಾಮಿ ಸಾಹೇಬರು ಕೂಡ ಇದು ಆಗಲೇ ನಾವು ಮೀಟಿಂಗಲ್ಲೂ ಕೂಡ ಅನೇಕ ಬಾರಿ ಹೇಳಿದ್ದೀವಿ, ಇಲ್ಲಿ ಮತ್ತು ತಾವರೆಕರೆಗೆ ಆಂಬ್ಯುಲೆನ್ಸ್ ಬಹಳ ಅಗತ್ಯ ಇದೆ ಅಂತಕ್ಕಂಥ ವಿಷಯ ತಿಳಿದು ಬಂದು ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಬರುವುದರಲ್ಲಿ ನಾವು ಖಂಡಿತವಾಗಲೂ ಮಾಡ್ತೀವಿ. ಅಫ್ಜಲ್ ಅವ್ರನ್ನ ಕೇಳ್ತಕ್ಕಂಥ ಇಷ್ಟೇ. ಆಸ್ಪತ್ರೆಯಲ್ಲಿ ಯಾವುದೋ ಒಂದು ಕೊರತೆಗಳು ಕಂಡು ಬಂದರೆ ಸಾರ್ವಜನಿಕರಿಗೆ ನಾವೆಲ್ಲರೂ ಕೂಡ ಭಾಳ ಸಹಾನುಭೂತಿಯಿಂದ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಔಷಧಿಗಳ ಕೊರತೆಯಾಗಲಿ ಅಥವಾ ಸಿಬ್ಬಂದಿಗಳ ಕೊರತೆಯಾಗಲಿ ಅದನ್ನು ನಮ್ಮ ಗಮನಕ್ಕೆ ತಂದರೆ ಅವನು ಸರ್ಕಾರ ಮಟ್ಟದಲ್ಲಿ ನಿವಾರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ಮುಂದಿನ ದಿನಗಳಲ್ಲಿ ಇದೊಂದು ಏನಂತ ಹೆಚ್ಚುವರಿ ಕೊಠಡಿ ಮತ್ತು ವಸತಿಗಳು ಭಾಳ ಅವಶ್ಯಕವಾದದ್ದು. ಯಾಕಂತ ಹೇಳಿದ್ರೆ ಆಸ್ಪತ್ರೆಯ ಸಿಬ್ಬಂದಿಯವರು ಇಲ್ಲಿ ವಸತಿ ಗೃಹ ಇಲ್ಲದೇ ಇದ್ದರೆ ಎಮರ್ಜೆನ್ಸಿ ವೇಳೆಯಲ್ಲಿ ಅವರು ಡ್ಯೂಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ತ್ವರಿತವಾಗಿ ಅಲ್ಲಿ ರೋಗಿಗಳಿಂದ ಅವ್ರ ಹೋಗಿ ತಪಾಸಣೆ ಮಾಡ್ತಕ್ಕಂಥದ್ದು ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೋದು. ಅದರಿಂದ ರಾಜ್ಯದರ ಇದೊಂದು ವಸತಿ ಗೃಹ ಒಂದು ಆಸ್ಪತ್ರೆಯ ಆವರಣದಲ್ಲೇ ಇದ್ದರೆ ಬಹಳ ಸೂಕ್ತ. ಅದೊಂದು ವ್ಯವಸ್ಥೆಯನ್ನು ಇವತ್ತು ತಾಲೂಕು ವೈದ್ಯಾಧಿಕಾರಿಗಳು ಇವತ್ತು ಮಾಡಿಸಿದ್ದಾರೆ. ತಮ್ಮೆಲ್ಲರಿಗೂ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಒಂದು ಸುವ್ಯವಸ್ಥೆಯಿಂದ ಒಂದು ಈ ಒಂದು ಪಟ್ನಾಟ್ನಳ್ಳಿ ಆಸ್ಪತ್ರೆ ಎಡ್ಕೊಂಡು ಹೋಗಲಿ. ಸಾರ್ವಜನಿಕರಿಗೆ, ವೈದ್ಯರು ಮತ್ತು ಇಲ್ಲಿನ ಆಸ್ಪತ್ರೆ ಸಿಬ್ಬಂದಿದ್ದವರು ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಬರಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ಒಂದು ಶಂಕುಸ್ಥಾಪನೆ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸ್ತಾ ಅನ್ನೋ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.